ನಾನು ಒತ್ತಾಯ ಮಾಡ್ತೇನೆ ಸರ್ಕಾರಕ್ಕೆ, ಈ ಕೂಡಲೇ ಇಲ್ಲೇ ಬಾಜುಕ ಸೋನಿಯಾ ಗಾಂಧಿ ನಗರದಾಗ ಹಿಂದೆ ಅಲಾಟ್ ಆದಂತ ಪ್ಲಾಟ್ಗಳು, ಖಾಲಿ ಪ್ಲಾಟ್ಗಳು ಬಹಳ ಅದಾವ. ಅಲ್ಲಿ ಸಾಕಷ್ಟು ಜನ ಮನೆ ಕಟ್ಕೊಂಡಿಲ್ಲ, ಖಾಲಿನ ಅದಾವ. ಆ ತಾಯಿ ಇವತ್ತು ಬೇರೆ ಕಡೆ ಇಲ್ಲಿ ಕಲ್ಯಾಣ ಮಠದಾಗ, ಅಮ್ಮ ವಯಸ್ಸಾಗಿದ್ದ ಅಭಿವೃದ್ಧಿ ಕೂಡ ಕಲ್ಯಾಣ ಮಠದಲ್ಲಿ ಮುಸುರಿ ಅದು ತೊಳೆದು ಜೀವನ ಮಾಡ್ತಿರ್ತಾಳೆ. ಈ ಮನೆ ಕೂಡ ಇದ್ದಂತ ಮನೆ ಕೂಡ ಬಿಡ್ರಿ ಅಂತೇಳಿ ಮನೆ ಮಾಲಕರು ಅವ್ರಿಗೆ ಕಂಪ್ಲೇಂಟ್ ಮಾಡ್ಯಾರ ಅಂತೇಳಿ ನಾ ಕೇಳಿದೆ. ಹಾಗಾಗಿ ಇಮಿಡಿಯೇಟ್ಲಿ ಈಗ ಅಲ್ಲೇನು ಸೋನಿಯಾ ಗಾಂಧಿ ನಗರದಾಗ ಅಲ್ಲಿ ಖಾಲಿ ಪ್ಲಾಟ್ ಅದಾವ, ಅದ್ರಾಗ ಒಂದು ಪ್ಲಾಟ್ ಕೊಡಬೇಕು. ಮತ್ತೆ ಸರ್ಕಾರದಿಂದ ಮನೆ ಕಟ್ಟಿಸ್ಕೊಡಕ ಮನೆ ಕಟ್ಟಿದ್ದು ಅದಾವ ಅಂತ ಮನೆ ಕಟ್ಟಿದ್ದ ರೀಅಲಾಟ್ಮೆಂಟ್ ಮಾಡಿಕೊಡ್ಲಿ. ಯಾಕಂದ್ರೆ ಅಲ್ಲಿ ಸರ್ಕಾರದ ಕಾನೂನು ಐತಿ, ಒಂದು ಸರ್ಕಾರದ ಒಂದು ಮನೆ ಕೊಟ್ಟಮೇಲೆ 15 ವರ್ಷ ಅಲ್ಲಿ ಇರಲಿಲ್ಲ ಅಂತಂದ್ರೆ ಸರ್ಕಾರ ಅದನ್ನು ಮತ್ತೆ ವಾಪಸ್ ತಗೋಬೋದು. ಈ ರೀತಿ ಹಿಂದೆ ಬೇರೆಯವ್ರಿಗೆ ಅಲಾಟ್ ಆಗಿದ್ದು ಇದ್ರು ಕೂಡ ಈಗ ಅಲ್ಲಿ ಯಾರು ಇಲ್ಲ ಅಂತಂದ್ರೆ ಆ ಮನೆಯನ್ನು ಇಮಿಡಿಯೇಟ್ಲಿ ಕಾರ್ಪೊರೇಷನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಇಮಿಡಿಯೇಟ್ಲಿ ಅದನ್ನು ಅಲಾಟ್ಮೆಂಟ್ ಮಾಡಿಕೊಡ್ಬೇಕು. ನಾ ಸರ್ಕಾರಕ್ಕೆ ಅದನ್ನು ಒತ್ತಾಯ ಮಾಡ್ತೇನೆ. ಅದಷ್ಟಲ್ಲ, ಈ ನೊಂದ ಕುಟುಂಬಕ್ಕೆ ಏನೂ ಇಲ್ಲ ಅವ್ರಿಗೆ, ಪಾಪ. ನಿನ್ನೆ ನೋಡ್ರಿ ಅವ್ರ ತಂಗಿ ಮತ್ತೆ ಇನ್ನೊಬ್ಬಕ್ಕೆ ವಿಷ ತಗೊಂಡು ಕುಡಿದು ಇದು ಮಾಡಿದ್ರೆ, ಯಾಕೆ ಫಿನಾಲ್ ತಗೊಂಡು ಕುಡಿದು ಇವತ್ತು ಕೆಮ್ಸ್ ಎಲ್ಲ ಅಡ್ಮಿಟ್ ಆಗೈತಿ ಇನ್ನೊಂದು ಹುಡುಗಿ ಕೂಡ. ಅದ್ರ ಕೂಡ ಏನಾಗ್ತೈತಿ ಗೊತ್ತಿಲ್ಲ, ಯಾಕಂದ್ರೆ ಇದು ವಿಷ ಕುಡ್ದಾಗಿದ್ರೆ ಎಫೆಕ್ಟ್ ಗೊತ್ತಾಗ ಎರಡು ಮೂರು ದಿನ ಹಿಡಿತದೆ. ಸೊ ಅದು ಕೂಡ ಏನೈತಿ ಗೊತ್ತಿಲ್ಲ. ಯಾಕಂದ್ರೆ ಜೀವನದಲ್ಲಿ ನಿರಾಶೆ, ಜೀವನದಲ್ಲಿ ನಮ್ ಮುಂದೇನಪ್ಪ ಅನ್ನೋಂತ ಪ್ರಶ್ನೆ ಬಂದಾಗ ಈ ರೀತಿಯ ಸ್ಟೆಪ್ಸ್ ತಗೊಳ್ಳೋಂಗ ಆಕೈತಿ. ಮತ್ತೆ ಆ ಹುಡುಗ ಅವ್ನು ಯಾರು ಅನಿಸ್ಕೊಂಡೆ ನಾವು ಮತ್ತೆ ಅದೇ ರೀತಿ ಧಮಕಿ ಮಾಡಿದಾನಂತೆ, ಮತ್ತೆ ನಾನು ಮಾಡ್ತೀನಿ ಅದು ಮಾಡ್ತೇನೆ ಇದು ಮಾಡ್ತೇನಂತೆ. ಹಂಗಾಗಿ ಹೆದರಿ ಹೆಣ್ಣು ಹುಡುಗರು ಮಾಡ್ತಾವ. ಅದಕ್ಕೆ ಅವ್ರಿಗೆ ಜೀವನದಲ್ಲಿ ಒಂದು ಭದ್ರತೆ, ನಮ್ಗೆ ನೋಡೋರು ಕೇಳೋರು ಅದಾರ ಸರ್ಕಾರ ನಮ್ಮ ರಕ್ಷಣೆ ಬರುತ್ತೆ ಅನ್ನುವಂತ ಭಾವನೆ ಕೊಡೋದು ಬಹಳ ಇಂಪಾರ್ಟೆಂಟ್. ಮತ್ತು ಇವತ್ತು ಈ ರೀತಿಯ ಘಟನೆಗಳು ಆದಾಗ ಯಾರನ್ನೋ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡುವಂಥದ್ದು ಅಲ್ಲ. ಇಲ್ಲೇ ಸಿಪಿಐನ ಸಸ್ಪೆಂಡ್ ಮಾಡ್ಯಾರ, ಆ ಪೊಲೀಸರು ಸಸ್ಪೆಂಡ್ ಮಾಡ್ಯಾರ, ಎಸಿಪಿನ ಯಾಕೆ ಸಸ್ಪೆಂಡ್ ಮಾಡಿಲ್ಲ, ಅದ್ರ ಮೇಲೆ ಅವ್ರಿಗೆ ಇನ್ನು ಯಾಕೆ ಸಸ್ಪೆಂಡ್ ಮಾಡಿಲ್ಲ, ಇದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ವಿಶ್ವಾದಲ್ಲ, ವಿಶ್ವದ ಜೊತೆ ಆ ಕ್ರೈಮ್ ಸಿಬ್ಬಂದಿಗಳು ಕಳೆದ 2 ತಿಂಗಳ ನಿರಂತರವಾಗಿ ಸಂಪರ್ಕ ಇದ್ದಾರೆ, ಯಾಕೆ ಅವ್ರನ್ನ ಕಾಲ್ ಇಷ್ಟು ತೆಗೆದು ಅವ್ರಿಗೆ ಆಕ್ರಮ, ಅವ್ರ ಮೇಲೆ ಆಕ್ರಮ ಇಲ್ಲ. ಕರೆಕ್ಟ್, ನೀವೇನು ಹೇಳ್ತೀರ ಅದು ಕರೆಕ್ಟ್ ಐತೆ. ಅವ್ರ ಜೊತೆ ಯಾಕೆ ಆಕ್ರಮವಾಗಿದ್ದಾರೆ ಸಂಪರ್ಕದಾಗದಾರ, ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳುವಂತ ಅವಶ್ಯಕತೆ ಐತೆ. ನಾ ಹೇಳಿದ್ದಲ್ಲ, ಇದೆಲ್ಲ ಹ್ಯಾಂಡ್ ಇನ್ ಗ್ಲೌಸ್, ಸುಮ್ಮನೆ ಕಣ್ಣು ತಂತ್ರ ಮಾಡಾತಾರೆ. ಇವತ್ತು ಈ ರೀತಿಯ ಕೆಲಸ ಯಾರು ಮಾಡಾತಾರೆ, ಎಲ್ಲ ಪೊಲೀಸರು ಅವ್ರನ್ನೆಲ್ಲರೂ ಸರ ಸಗಟಾಗಿ ಅವ್ರ ಮನೆ ಕೆಲಸವಂತ ಕೆಲಸ ಮಾಡಿ. ಆಮೇಲೆ ಈ ಏನು ಪೊಲೀಸರು ಏನದಾರಲ್ಲ, ವಿಶೇಷವಾಗಿ ಕೆಳಗೆ ಪೊಲೀಸರು ಎಸ್ ಐ ಕೆಳಗಿನ ಪೊಲೀಸರು ಎಂದಾರಲ್ಲ, ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಐತೆ. ಅದರಲ್ಲಿ ಕಾನೂನಲ್ಲಿ ಏನು ಅವಶ್ಯಕತೆ ಐತೆ ಆ ಕಾನೂನಲ್ಲಿ ಬದಲಾವಣೆ ಮಾಡಿ ಅವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡಬೇಕು. ಅವ್ರು ಇಲ್ಲೇ ಬೇರೂರಿಗೆ ಕುತ್ಕೊಂಡು ಈ ಸ್ಥಾನದಿಂದ ಆ ಠಾಣೆ ಹೋಗ್ತಾರೆ, ಆ ಠಾಣೆಯಿಂದ ಈ ಠಾಣೆ ಹೋಗ್ತಾರೆ, ಎಲ್ಲ ಕ್ರಿಮಿನಲ್ಸ್ಗಳ ಜೊತೆ ಇವರು ಸಾಮೇಲ್ ಇರ್ತಾರೆ, ಯಾರ ಮಾತು ಕೇಳುವುದಿಲ್ಲ, ಇಲ್ಲಿ ಇಟ್ಕೊಂಡು ಕ್ರಿಮಿನಲ್ ಆಕ್ಟಿವಿಟಿಗಳು ಮಾಡ್ತಾರೆ. ಹಾಗೆ ಕಾನೂನಲ್ಲಿ ಕೂಡ ಈ ಬದಲಾವಣೆ ಮಾಡುವಂತ ಅವಶ್ಯಕತೆ ಐತಿ. ಈ ಪೊಲೀಸ್ಗಳನ್ನ ಇವ್ರನ್ನ ಜಿಲ್ಲೆಯಿಂದ ಹೊರಗೆ ಟ್ರಾನ್ಸ್ಫರ್ ಮಾಡುವಂತ ಅವಶ್ಯಕತೆ ಸರ್. 4 ದಿನ ನಂತರ ಬರ್ತಾ ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಂತಹ ಘಟನೆ ಅದನ್ನ 4 ದಿನ ನಂತರ ಬರ್ತಾರೆ, ಅದು ಅವ್ರಿಗೆ ಇರುವಂತ ಕಾಳಜಿ ಗೊತ್ತಾಗ್ತದೆ, ಏನ್ ಜನರ ಬಗ್ಗೆ ಏನ್ ಕಾಳಜಿ ಐತೆ. ಯಾಕಂದ್ರೆ ಮೊದ್ಲು ಅವ್ರು ತಾವೆಲ್ಲ ಇದು ನೋಡ್ಕೋಬೇಕಲ್ಲ, ತಾವ ಯಾರನ್ನ ಮೇಲೆ ಆಕ್ಷನ್ ತಗೋಬೇಕು ಯಾರನ್ನ ಮಾಡಬಾರ್ದು ಅಂತ ಅವರೆಲ್ಲ ವಿಚಾರ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ಬರೋರು. ಸರ್, ನೀನೆ ಸ್ಥಳೀಯ ಶಾಸಕರು ಹೇಳಿದಾರ ಪೋಜಿ ಬರಕ್ ನಾ ಆಟಾಡಲ್ಲ, ನಿಜವಾದ ಏನೈತಿ ಅದನ್ನ ನಾ ಮಾಡ್ತೀವಿ, ಕೆಲವರು ಪೋಜಿಗಾಗಿ ಬರ್ತಾರ, ನಾ ಅದಕ್ಕೆ ಬರ ಬೇರೆ ಕೆಲಸ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀನಿ. ಈಗ ಪೋಸ್ಟ್ ಕೊಡೋದು ಬೇಡ, ಆದ್ರೆ ಇಲ್ಲೇನು ತಾಯಿಗೆ ತೊಂದರೆ ಐತಿ ಇಮಿಡಿಯೇಟ್ಲಿ ಅದನ್ನ ಮನೆ ವ್ಯವಸ್ಥೆ ಮಾಡಿಕೊಡ್ಲಿ. ಸರ್ಕಾರದಿಂದ ಅವ್ರಿಗೆ ದುಡ್ಡು ಕೊಡುತ್ತೆ, ಒಂದು 50 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡುವಂತ ಕೆಲಸ ಮಾಡಿ. ಇದೇ ಯಾವ್ದೋ ಒಂದು ಮೈನಾರಿಟಿ ಇದು ಆಗಿತ್ತಂದ್ರೆ ಇಮಿಡಿಯೇಟ್ಲಿ ಸರ್ಕಾರದವ್ರು ಘೋಷಣೆ ಮಾಡ್ತಿದ್ರು ದುಡ್ಡು. ಇವತ್ತು ಹಿಂದೂ ಹುಡುಗಿ ಐತಂತೆ, ಅದ್ರ ಬಗ್ಗೆ ಒಂದೊಂದು ರೂಪಾಯಿನ ಕೂಡ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡ್ಲಿ, ನೀತಿ ಸಂಹಿತೆ ಇಲ್ಲಲಿಲ್ಲ, ಇದು ತಂತ್ರ ಕರೆಕ್ಷತೆ ಅಲೌಡ್ ಐತಿ, ಇದಕ್ಕೆ ಯಾಕೆ ನೀತಿ ಸಂಹಿತೆ ಐತಿ. ಈಗ ನಿನ್ನಿಲ್ದ ಮೊನ್ನೆ ಎಲ್ಲ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮಾಡಿದ್ರಲ್ಲ, ಮಾಡಿ ಎಲ್ಲ ಟೆಂಡರ್ಗಳು ಏನಿದ್ದಾವೆ ಎಲ್ಲ ಯಾವ ಕಣ್ಣಿ ಇಟ್ಟಿದೆ ಅವನ್ನೆಲ್ಲಾರನು ಕರೀರಿ, ಕೆಲಸ ಶುರು ಮಾಡಿ ಅಂತ ಹೇಳ. ಇದಕ್ಕೆ ನೀತಿ ಸಂಹಿತೆ ಬರುದಿಲ್ಲ, ಇದು ಮಾನವೀಯ ದೃಷ್ಟಿಯಿಂದ ಮಾಡ್ಬೇಕಾದಂತ ಕೆಲಸ. ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗೋಗೈತಿ, ಈಗಿರುವಂತ ನೀತಿ ಸಂಹಿತದಾಗ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು ಅಂತ ಎಲ್ಲೂ ಇರಲ್ಲ, ಮಾಡಲಿ ಅವರು ಏನೋ ರೀಸನ್ ಹೇಳೋದು ಬೇಡ.